ಕೋವಿಡ್ ಸೆಂಟರ್ಗಳಲ್ಲಿ ಸ್ವಚ್ಛತೆ ಸೇರಿ ಇತರ ಕೆಲಸ ಮಾಡಲು ಗುತ್ತಿಗೆದಾರರ ಮೂಲಕ ಕೆಲಸಗಾರರನ್ನ ಬಿಬಿಎಂಪಿ ನೇಮಿಸಿತ್ತು. ಸುಮಾರು 300 ಜನ 12 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದ್ದರು. ಆದರೆ ಬಿಬಿಎಂಪಿ ಕೆಲಸಗಾರರ ಸಂಬಳ ನೀಡಿಲ್ಲ. ಇದರಿಂದ ಕೆಲಸಗಾರರು ಗುತ್ತಿಗೆದಾರರ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಬಿಬಿಎಂಪಿ ಹಣ ನೀಡುತ್ತಿಲ್ಲ ಎಂದು ಗುತ್ತಿಗೆದಾರರು ಅಳಲು ತೋಡಿಕೊಂಡಿದ್ದಾರೆ. ಮಹಾಮಾರಿ ಕೊರೋನಾ ಸಮಯದಲ್ಲಿ ಅದೆಷ್ಟೋ ಮಂದಿ ತಮ್ಮ ಕೆಲಸ ಕಳೆದುಕೊಂಡ್ರು. ಆದ್ರೆ ಮತ್ತೆ ಕೆಲವರು ಕೆಲಸಕ್ಕೆ ಹೋಗುತ್ತಿದ್ದರು. ಸರಿಯಾಗಿ ಸಂಬಳ ಸಿಗದೆ ಪರದಾಡುತ್ತಿದ್ರು. ಅಲ್ಲದೆ ಸರ್ಕಾರಿ ನೌಕರರಿಗೂ ಈ ಸಮಸ್ಯೆ ತಪ್ಪಿಲ್ಲ. ಸಾರಿಗೆ ನೌಕರರು ಸೇರಿದಂತೆ ಅನೇಕ ವಲಯದವರು ಸರಿಯಾದ ಸಂಬಳವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದ 300 ಜನರಿಗೆ ಹಣ ನೀಡಲು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ. ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗುತ್ತಿದ್ದಂತೆ ಸೋಂಕಿತರ ಚಿಕಿತ್ಸೆಗಾಗಿ ಬಿಬಿಎಂಪಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆದಿತ್ತು. ಆ ಕೋವಿಡ್ ಸೆಂಟರ್ಗಳಲ್ಲಿ ಸ್ವಚ್ಛತೆ ಸೇರಿ ಇತರ ಕೆಲಸ ಮಾಡಲು ಗುತ್ತಿಗೆದಾರರ ಮೂಲಕ ಕೆಲಸಗಾರರನ್ನ ಬಿಬಿಎಂಪಿ ನೇಮಿಸಿತ್ತು. ಸುಮಾರು 300 ಜನ 12 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದ್ದರು. ಆದ್ರೆ ಬಿಬಿಎಂಪಿ ಕೆಲಸಗಾರರ ಸಂಬಳ ನೀಡಿಲ್ಲ. ಇದರಿಂದ ಕೆಲಸಗಾರರು ಗುತ್ತಿಗೆದಾರರ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಬಿಬಿಎಂಪಿ ಹಣ ನೀಡುತ್ತಿಲ್ಲ ಎಂದು ಗುತ್ತಿಗೆದಾರರು ಅಳಲು ತೋಡಿಕೊಂಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೋವಿಡ್ ಸೋಂಕಿತರ ಬಟ್ಟೆ ವಾಶ್, ಸೋಂಕಿತರಿಗೆ ಊಟ ಉಪಚಾರ ಮಾಡುವವರಿಗೆ ಬಿಬಿಎಂಪಿ ಇನ್ನೂ ವೇತನ ನೀಡಿಲ್ಲ. 12 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಒಂದು ತಿಂಗಳು ಸೋಂಕಿತರ ಮಧ್ಯೆ 300 ಕೆಲಸಗಾರರು ಕರ್ತವ್ಯ ನಿರ್ವಹಿಸಿದ್ದರು. ಸದ್ಯ ಕೇರ್ ಸೆಂಟರ್ಗಳನ್ನು ಮುಚ್ಚಿ 3-4 ತಿಂಗಳಾದರೂ ಹಣ ನೀಡಿಲ್ಲ. ಹೀಗಾಗಿ ಕೆಲಸ ಮಾಡಿದ್ದವರಿಗೆ ಹಣ ನೀಡಲು ಗುತ್ತಿಗೆದಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟು 8 ಕೋಟಿಯಷ್ಟು ಬಿಲ್ಲು ಆಗಿದ್ದು ಹಣಕ್ಕಾಗಿ ಗುತ್ತಿಗೆದಾರರು ನಿತ್ಯ ಬಿಬಿಎಂಪಿ ಕಚೇರಿಗೆ ಅಲೆದಾಡುತ್ತಿದ್ದಾರಂತೆ. ಬಿಬಿಎಂಪಿ ಹಣ ನೀಡದಿದ್ದಕ್ಕೆ ಅಂದು ಕೆಲಸ ಮಾಡಿದ್ದ ಕೆಲಸಗಾರರಿಗೆ ಹಣ ನೀಡಲು ಆಗುತ್ತಿಲ್ಲ. ಬಿಬಿಎಂಪಿ ಹಣ ನೀಡುತ್ತಿದ್ದಂತೆ ಅವರವರ ಸಂಬಳ ನೀಡಲಾಗುತ್ತದೆ ಎಂದು ಗುತ್ತಿಗೆದಾರರು ತಮ್ಮ ಕಷ್ಟ ಹೇಳಿಕೊಂಡಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.